ವಿಜೇಂದ್ರ ವಿರುದ್ಧ ಸಮರ ಸಾರಿದ ಸಿಟಿ ರವಿ ಪದಗ್ರಹಣಕ್ಕೆ ಹೋಗಲ್ಲ ಎಂದಿದ್ದಕ್ಕೆ ಮಾಜಿ ಶಾಸಕ ಬಿಜೆಪಿ ಬಿಡ್ತಾರ ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಅಧಿಕಾರದ ವಿಚಾರದಲ್ಲಿ ಸಿಟಿ ರವಿ ಅವರಿಗೆ ಬೇಸರ ಆಗಿರೋದು ನಿಜ ಸಿಟಿ ರವಿ ಸೇರಿದಂತೆ ಬಿಜೆಪಿ ಕೆಲವು ನಾಯಕರುಗಳಿಗೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರೋದನ್ನು ಸಹಿಸಿಕೊಳ್ಳಾಗ್ತಾ ಇಲ್ಲ ಆಬ್ವಿಯಸ್ಲಿ ಅದು ಅವರವರಿಗೆ ಬಿಟ್ಟಿರುವಂತ ವಿಚಾರ ಸಿಟಿ ರವಿ ಅವರು ವಿಜೇಂದ್ರ ಅವ್ರನ್ನ ಒಪ್ಕೋಬೇಕು ಅಂತ ಏನಿಲ್ಲ ಅಥವಾ ವಿಜೇಂದ್ರ ಅವರು ಯಡಿಯೂರಪ್ಪನವರು ಸಿಟಿ ರವಿನ ಒಪ್ಕೋಬೇಕು ಅಂತೇನಿಲ್ಲ ಒಂದೇ ಪಕ್ಷದಲ್ಲಿ ಒಂದೇ ಮನೆಯಲ್ಲಿ ಒಡ ಹುಟ್ಟಿದವರ ನಡುವೆನೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರ್ತವೆ ಸಿಟಿ ರವಿ ಕೂಡ ಇಪ್ಪತ್ತು ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಕೇಂದ್ರದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ವೀಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಸದ್ಯ ಮಧ್ಯಪ್ರದೇಶ ಚುನಾವಣೆಯ ಜವಾಬ್ದಾರಿ ಕೂಡ ಅವರ ಮೇಲೆ ಇದೆ ಇಷ್ಟೆಲ್ಲ ಆದರೂ ಮೂವತ್ತೈದು ವರ್ಷದಿಂದ ಬಿ ಜೆ ಪಿಗಾಗಿ ಫ್ಲೆಕ್ಸ್ ಕಟ್ಟತೆ ಬ್ಯಾನರ್ ಕಟ್ಟಿದೆ ಶ್ಯಾಮ್ಯಾನಾಗುತ್ತೆ ಮೈಕ್ ಕಟ್ಟತೆ ಊರು ಊರು ಸುತ್ತಬಿಟ್ಟು ಪ್ರಚಾರ ಮಾಡಿದೆ ಪಕ್ಷಕ್ಕಾಗಿ ನಾನು ಏನು ಮಾಡಿಲ್ಲ ಆದರೆ ಪಕ್ಷ ನಾನು ಅಂದುಕೊಂಡಿದ್ದನ್ನು ಮಾಡಲಿಲ್ಲ ನಾನೇನು ಸಿ ಎಂ ಪೋಸ್ಟ ಕೇಳಿದ್ದೆ ಚುನಾವಣೆಯಲ್ಲಿ ಸೋತರೂ ಕೂಡ ಪಕ್ಷವನ್ನು ಸಂಘಟಿಸಬೇಕು ಅನ್ನೋ ಸಂಘಟನಾ ಚತುರತೆ ನನ್ನಲ್ಲಿ ಇರಲಿಲ್ವಾ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಲ್ಲ ಅಂತ ಬಹಿರಂಗವಾಗಿ ಅವರೇನು ಬೇಸರ ವ್ಯಕ್ತಪಡಿಸಲಿಲ್ಲ ಸಿಟಿ ರವಿಯವರು ಹೇಳಿದಿಷ್ಟೇ ನಾನೇನು ಸನ್ಯಾಸಿ ಅಲ್ಲ ನಾನೀಗ ಏನು ಮಾತಾಡಿದ್ರು ನನಗೆ ತಿರುಗಾಬಾಣ ಆಗುತ್ತೆ ಹಂಗಾಗಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಟಿ ಸಿಟಿ ಅವರು ಇದೀಗ ನೇರವಾಗಿ ನಾನು ವಿಜಯೇಂದ್ರ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳೋರೆ ಕಾರಣ ಸಾವಿರ ಇರಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಅರವತ್ತಾರು ಸ್ಥಾನಕ್ಕೆ ಕುಸಿದಂಥ ಬಿ ಜೆ ಪಿ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರೊಬ್ಬರು ನೇಮಕ ಆಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಶಾಸಕರುಗಳು ಮಾಜಿ ಶಾಸಕರುಗಳು ಅಥವಾ ಮಾಜಿ ಸಚಿವರುಗಳು ಎಲ್ಲರೂ ಕೂಡ ಅದನ್ನ ಒಗ್ಗಟ್ಟಿನಿಂದ ಅತಿ ದೊಡ್ಡ ಶಕ್ತಿಯಾಗಿ ಸ್ವೀಕರಿಸಬೇಕು ಸಂಭ್ರಮಿಸಬೇಕಾದಂಥ ಸಮಾರಂಭ ಅದು ಆದರೆ ನೇರವಾಗಿ ಸೀಟ್ ಇರೋರು ಹೇಳ್ತಾರೆ ನಾನು ಹೋಗಲ್ಲ ರೀ ಅಂತ ಅರ್ಯ ಅವ್ರಿಗೆ ಕಾರಣ ಕೊಟ್ಟಿರೋದು ವಿಜಯನ್ ಅವ್ರ ಪಾಪ ಎರಡೆರಡು ಸಲ ಕಾಲ್ ಮಾಡಿದ್ರು ಅಣ ಬರ್ಬೇಕ ಅಂತ ಯಾಕೆ ವಿಜಯನ್ ಅವರು ಹೇಳಿದ್ರು ಟಿ ರವಿ ಅವ್ರನ್ನ ನಾನು ಭೇಟಿ ಆಗ್ತೀನಿ ಮಾತಾಡ್ತೀನಿ ಅಂತ ಇಷ್ಟಾದರೂ ರವಿ ಅವ್ರು ಕೊಡ್ತಿರೋ ಕಾರಣ ನಾನು ಮಧ್ಯಪ್ರದೇಶ ಚುನಾವಣೆಯ ಪ್ರಚಾರದಲ್ಲಿ ಬ್ಯುಸಿ ಇದ್ದೀನಿ ಅವತ್ತು ರಾತ್ರಿ ಅವ್ರಿಗೆ ಬರ್ತೀನಿ ಹಂಗಾಗಿ ಪದಗ್ರಹಣ ದಿನ ನಾನು ಇಲ್ಲಿ ಇರಲ್ಲ ಅಂತ ಒಂದು ಮತ್ತೊಂದು ಕಡೆ ಸಿ ಟಿ ರವಿ ಅವರು ಘಂಟಾಘೋಷವಾಗಿ ಹೇಳಿರುವಂಥ ವಾಕ್ಯ ಯಾವತ್ತಿಗೆ ಬೇಸರ ಆಗುತ್ತೆ ಅವತ್ತು ಯಾವತ್ತಿಗೆ ನನ್ನ ಶಕ್ತಿ ಕುಂದಿದೆ ಅನ್ನುತ್ತೆ ಅವತ್ತು ಯಾವತ್ತು ಜನ ನನ್ನ ತಿರಸ್ಕರಿಸ್ತಾರೆ ಅವತ್ತು ಬೇಕಾದರೆ ಸಾರ್ವಜನಿಕ ಜೀವನದಿಂದ ಹಿಂದೆ ಸರಿತೀನಿ ಆದರೆ ಬಿ ಜೆ ಪಿಯಿಂದ ಅಂತಲ್ಲ ಬಿ ಜೆ ಪಿ ಪಕ್ಷವನ್ನೂ ಬೇಕಾದರೆ ಬಿಡ್ತೀನಿ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಬಂದರೆ ಆದರೆ ಬೇರೆ ಪಕ್ಷವನ್ನು ಸೇರಲ್ಲ ನಾನು ಇಡೀ ರಾಜ್ಯದಲ್ಲಿ ಇಬ್ಬರೇ ಇಬ್ರು ಇದ್ದಿದ್ದು ಬಿ ಜೆ ಪಿ ಎಮ್ ಎಲ್ ಎಗಳಲ್ಲಿ ಅದರಲ್ಲಿ ಒಬ್ರು ಬೇರೆ ಪಾರ್ಟಿಗೆ ಹೋಗ್ಬಿಟ್ರು ಯಡಿಯೂರಪ್ಪ ಅವರೊಬ್ಬರೇ ಇಡೀ ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷದ ಶಾಸಕರಾಗಿದ್ದ ಸಂದರ್ಭದಲ್ಲಿ ನಾನು ಬಿ ಜೆ ಪಿ ಸೇರ್ಕೊಂಡವನು ಅಧಿಕಾರಕ್ಕೆ ಅಥವಾ ಇನ್ಯಾವುದೇ ಹಪಿಗಲ್ಲ ನನ್ನ ತತ್ವ ಸಿದ್ಧಾಂತಕ್ಕೆ ನನ್ನ ಹಿಂದುತ್ವಕ್ಕೆ ಅಥವಾ ನನ್ನ ವಿಚಾರಧಾರೆಗಳಿಗೆ ಹೊಂದಿಕೊಳ್ಳುವ ಪಕ್ಷ ಇದು ನನ್ನ ಪಕ್ಷವು ನನಗೆ ಸಾಕಷ್ಟು ಕಲಿಸಿದೆ ನಾನು ಸಾಕಷ್ಟನ್ನು ಕಲ್ತಿದ್ದೀನಿ ಅಂತ ಹೇಳಿದ್ದಾರೆ ಇದೀಗ ನೇರವಾಗಿ ವಿಜಯೇಂದ್ರ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಹೋಗಲ್ಲ ನಂಗೆ ಮಧ್ಯಪ್ರದೇಶ ಚುನಾವಣೆ ಕೆಲಸ ಐತೆ ಕೆಂಥ ಅಂಥ ಪರಿಸ್ಥಿತಿ ಬಂದಿರಬೇಕಾರೆ ಸಾರ್ವಜನಿಕ ಜೀವನದಿಂದಲೇ ಹಿಂದೆ ಸರಿತೀನಿ ಆದರೆ ನಾನು ಸನ್ಯಾಸಿ ಅಲ್ಲ ಎಲ್ಲವನ್ನೂ ತ್ಯಜಿಸೋಕೆ ನಾನು ಸನ್ಯಾಸಿ ಅಲ್ಲ ಸಿ ಟಿ ರವಿಯವ್ರ ಮಾತಲ್ಲೇ ಸ್ಪಷ್ಟವಾಗುತ್ತೆ ಅಲ್ಲದೆ ನೇರವಾಗಿ ಹೇಳಿದ್ದಾರೆ ದುರಂತದ ದಿನಗಳು ಅಥವಾ ಬೇಸರದ ದಿನಗಳು ಅಥವಾ ಇನ್ಯಾವುದೋ ಕೆಟ್ಟ ಪರಿಸ್ಥಿತಿ ಬಂದಾಗ ಬಿ ಜೆ ಪಿ ಬೇಕಾದ್ರೆ ಬಿಡ್ತೀನರ್ ಬೇರೆ ಪಕ್ಷಕ್ಕೆ ನನ್ನ ನೆರಳು ಹೋಗಲ್ಲ ಅಂತ ಎಸ್ ಸಿ ಟಿ ಅವರಿಗೆ ಬೇಸರ ಆಗಿರೋದು ಸಹಜ ಸಿಟಿ ಅವರಿಗೆ ಸೂಕ್ತ ಸ್ಥಾನಮಾನ ಭವಿಷ್ಯದಲ್ಲಿ ಸಿಗುತ್ತಾ ಸಿಟಿ ಅವರು ಲೋಕಸಭಾ ಚುನಾವಣೆಗೆ ಏನಾರು ಸ್ಪರ್ಧಿಸ್ತಾರಾ ಹೈಕಮಾಂಡ್ ಸಿಟಿ ರವಿ ಅವ್ರನ್ನ ಅಷ್ಟು ಸುಲಭವಾಗಿ ನಿರ್ಲಕ್ಷಿಸೋಕೆ ಸಾಧ್ಯವಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು